ಆಮ್ಲಾ ಸಿರಪ್ ಅಂತ ಇದೊಂದು ಪ್ರಾಡಕ್ಟ್. ಆಮ್ಲಾ ಅನ್ನೋದು ಏನಂದ್ರೆ ಆಯುರ್ವೇದದಲ್ಲಿ ತುಂಬಾ ಮಹತ್ವವನ್ನ ಪಡ್ಕೊಂಡಿರುವಂತಹ ಒಂದು ದ್ರವ್ಯ ಅಂತ ಹೇಳ್ಬೋದು. ಬೆಟ್ಟದ ನಲ್ಲಿಕಾಯಿ ಆಡುಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಮತ್ತೆ ಧಾತ್ರಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಭೂಮಿ ತಾಯಿಗೆ ಎಷ್ಟು ಒಂದು ಶಕ್ತಿ ಸಾಮರ್ಥ್ಯ ಎಷ್ಟು ಒಂದು ಇದೆಯೋ, ಈ ಧಾತ್ರಿ ಅನ್ನೋ ಈ ಆಮ್ಲಾ ಉತ್ಪನ್ನವನ್ನು ಉಪಯೋಗಿಸೋದ್ರಿಂದ ಸಹ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ನಮ್ಮ ಆಮ್ಲಾ ಜ್ಯೂಸು ಅಥವಾ ಆಮ್ಲಾ ಸಿರಪ್ದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಯುನಿಕ್ನೆಸ್, ನಮ್ದೇ ಆದಂತ ಒಂದು ಹರ್ಬಲ್ ಗಾರ್ಡನ್ ಇದೆ. ಅಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮರಗಳನ್ನ ನಾವು ಬೆಳೆಸ್ಕೊಂಡಿದೀವಿ. ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡದೇನೆ ಆರ್ಗ್ಯಾನಿಕ್ ಆಗಿ ಸಾವಯವ ಗೊಬ್ಬರವನ್ನ ಹಾಕಿ ಅಲ್ಲಿಂದ ನಾವು ನೆಲ್ಲಿಕಾಯಿಯನ್ನ ಬೆಳೆಯೋದು. ಅದು ಇನ್ನೂ ಒಂದು ವಿಷಯ ನಿಮ್ಗೆ ಹೇಳ್ಬೇಕು. ಈಗ ನಾವು ಒಂದು ಕಷಾಯಗಳನ್ನೆಲ್ಲ ತಯಾರು ಮಾಡ್ತೀವಲ್ಲ, ಈ ಹರ್ಬ್ಸ್ಗಳನ್ನ ಹಾಕಿ, ಅಂದ್ರೆ ಎಷ್ಟೊಂದು ರೀತಿಯ ಗಿಡಮೂಲಿಕೆಗಳನ್ನ ಹಾಕಿ ಕಷಾಯ ಮಾಡ್ತೀವಿ. ಆ ಕಷಾಯಗಳನ್ನೆಲ್ಲ ಹಿಂಡ್ಕೊಂಡ ಮೇಲೆ ಆ ಒಂದು ವೇಸ್ಟ್ ಏನಿದೆ, ಬಯೋ ವೇಸ್ಟ್, ಅದು ನಾವು ವೇಸ್ಟ್ ಮಾಡ್ಲಿಕ್ಕೆ ಬಿಡಲ್ಲ. ಅದನ್ನ ನಮ್ಮದೇ ತೋಟದಲ್ಲಿ ಒಂದು ಗೊಬ್ಬರವಾಗಿ, ಸಾವಯವ ಏನು ಆರ್ಗ್ಯಾನಿಕ್ ಫರ್ಟಿಲೈಸರ್ ತರ ಅದನ್ನೇ ನಾವು ಉಪಯೋಗಿಸ್ಕೊಳ್ತೀವಿ. ಹಾಗಾಗಿ ನಮ್ಮ ಗಾರ್ಡನ್ ಅಲ್ಲೇ ಬೆಳೆದಿರುವಂತಹ ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನ ಉಪಯೋಗಿಸಿ ನಾವು ಆಮ್ಲಾ ಸಿರಪ್ ಮತ್ತೆ ಆಮ್ಲಾ ಜ್ಯೂಸ್ ಅನ್ನ ಎರಡು ರೀತಿಯಾದಂತ ಒಂದು ಉತ್ಪನ್ನಗಳನ್ನ ಮಾಡ್ತೀವಿ, ಹಾಗೂ ಚೂರ್ಣ ಸಹ ಮಾಡ್ತೀವಿ. ಆಮ್ಲಾ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಸಮಯ ಬೇಕು, ಅಷ್ಟೊಂದು ಅದರಿಂದ ಮನುಷ್ಯನ್ಗೆ ತುಂಬಾ ಉಪಯೋಗ ಇದೆ. ಅಂದ್ರೆ ಅದನ್ನ ಬರೀ ರೋಗಿಗಳು ಮಾತ್ರ ತಗೊಳ್ಬೇಕು ಅನ್ನೋದಲ್ಲ. ಆಯುರ್ವೇದ ಏನು, ಆಯುರ್ವೇದ ಇರೋದೇ ಪ್ರಿವೆನ್ಷನ್ ಅಂತ. ರೋಗನ ಬರದೇ ಇರೋಂಗೆ ತಡೆಗಟ್ಟೋದಕ್ಕೋಸ್ಕರನೇ ಆಯುರ್ವೇದ ಒಂದು ಪದ್ಧತಿ ಇರುವಂತದ್ದು. ಸೊ ಹಾಗಾಗಿ ಈ ಒಂದು ಆಮ್ಲಾ ಉಪಯೋಗಿಸೋದ್ರಿಂದ ಮೇಯ್ನ್ ಆಗಿ ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗುತ್ತೆ, ಮತ್ತೆ ವ್ಯಾಧಿ ಕ್ಷಮತ್ವ ಅಂತ ಏನ್ ಹೇಳ್ತೀವಿ ನಾವು, ಇಮ್ಯುನಿಟಿ ಅನ್ನೋದೇನಿದೆ ಅದು ತುಂಬಾ ಹೆಚ್ಚಾಗಿ ಬರುತ್ತೆ. ಹಾಗೂ ವೈಟಮಿನ್ ಸಿ ಅನ್ನೋದು ಈ ಒಂದು ಆಮ್ಲಾ ಪ್ರಿಪರೇಷನ್ ಅಲ್ಲಿ ತುಂಬಾ ಹೇರಳವಾಗಿ ಸಿಗುತ್ತೆ. ಸಪ್ಲಿಮೆಂಟ್, ವೈಟಮಿನ್ ಸಿ ಸಪ್ಲಿಮೆಂಟ್, ಇದರಲ್ಲಿ ಏನಂದ್ರೆ ಎರಡು ರೀತಿ ಇದೆ, ಒಂದು ಸಿರಪ್, ಒಂದು ಜ್ಯೂಸ್. ಈಗ ಮಧುಮೇಹಿಗಳು ಸಿರಪ್ ನ ಉಪಯೋಗಿಸೋದಕ್ಕೆ ಆಗೋದಿಲ್ಲ, ಸೊ ಅವರು ಜ್ಯೂಸ್ ನ ಉಪಯೋಗಿಸ್ಕೊಳ್ಬಹುದು. ಹಾಗೂ ಇನ್ನೊಂದೇನಂದ್ರೆ ಈಗ ಮಾರುಕಟ್ಟೆನಲ್ಲಿ ಹಲವಾರು ತರದ ತಂಪು ಪಾನೀಯಗಳಿದೆ, ಎಲ್ಲ ಕೆಮಿಕಲ್, ಆರ್ಟಿಫಿಷಿಯಲಿ ಫ್ಲೇವರ್ಡ್, ಆರ್ಟಿಫಿಷಿಯಲಿ ಕಲರ್ಡ್ ಅಂತಹ ಒಂದು ಉತ್ಪನ್ನಗಳು ತುಂಬಾ ಇದೆ. ಸೊ ಅದನ್ನೆಲ್ಲ ತಿಂದು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ನೈಸರ್ಗಿಕವಾಗಿ ನೈಜವಾಗಿ ಸಿಗುವಂತದನ್ನ ನಮ್ಮದೇ ಒಂದು ಆಯುರ್ವೇದ ಪದ್ಧತಿಯಲ್ಲಿ, ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅನ್ನೋ ಒಂದು ಪದ್ಧತಿಯಲ್ಲಿ ತಯಾರು ಮಾಡಿರುವಂತಹ ಒಂದು ಉತ್ಪನ್ನಗಳನ್ನ ತಗೊಂಡು ಆರೋಗ್ಯವನ್ನ ನಾವು ವೃದ್ಧಿ ಮಾಡ್ಕೊಳ್ಬಹುದು. ಈ ಆಮ್ಲಾ ಏನಂತ ಹೇಳಿದ್ರೆ ಸ್ಕಿನ್ ಗೆ ಒಳ್ಳೇದಿದೆ, ಮತ್ತೆ ಹೇರ್ಸ್ ಗೆ ಒಳ್ಳೇದಿದೆ, ಮೇನ್ ಆಗಿ ಇಮ್ಯುನಿಟಿಯನ್ನ ಹೆಚ್ಚು ಮಾಡಿಕೊಡುತ್ತೆ, ರೆಸಿಸ್ಟೆನ್ಸ್ ಪವರ್ ಅನ್ನ ತುಂಬಾ ಇಂಪ್ರೂವ್ ಮಾಡಿಕೊಡುತ್ತೆ, ಹಾಗೂ ಅಸಿಡಿಟಿಗೆ ಒಳ್ಳೇದಿದೆ. ಎಲ್ಲ ರೀತಿಯಲ್ಲೂ ಸಹ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಈ ಆಮ್ಲಾ ಸಿರಪ್ ಮತ್ತೆ ಆಮ್ಲಾ ಜ್ಯೂಸ್ ತುಂಬಾ ಸಹಾಯಕಾರಿಯಾಗಿದೆ. ಹಾಗಾಗಿ ಇದನ್ನು ಉಪಯೋಗಿಸೋದ್ರಿಂದ ತುಂಬಾ ಅನುಕೂಲತೆಗಳಿದೆ ಅಂತ ನಾನು ಹೇಳ್ತೇನೆ.